ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ ಎರಡು ಸಾವಿರದ ಹತ್ತು ಪ್ರಶ್ನೆ ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಯಾವುದೋ ಐದು ರಿಟ್ಗಳು ಬರ್ತವೆ ಆ ರಿಟ್ಗಳ ಬಗ್ಗೆ ಕ್ಲೀನಾಗಿ ಸ್ಟಡಿ ಮಾಡಿ ವಿವರಣಾತ್ಮಕವಾಗಿ ಹೇಳ್ತಾ ಹೋಗಿದ್ದೆ ತಮಗೂ ಸ್ಟಡಿ ಮಾಡೋಕ್ಕೆ ಹೇಳಿದ್ದೆ ಇಲ್ಲಿ ಮ್ಯಾಂಡಮಸ್ ಸರ್ಶ್ಯೂರರಿ ಕೋವಾರಂಟ್ ಮತ್ತು ಹೆಬಿಯಸ್ ಕಾರ್ಪಸ್ ಅಂತಿದೆ ವೈಯಕ್ತಿಕ ಸ್ವಾತಂತ್ರ್ಯದೊಂದು ದೊಡ್ಡದಾದ ಚಿಹ್ನೆ ಅಂತ ಕರಿತೇವೆ ಅದನ್ನು ಎಬಿಯಸ್ ಕಾರ್ಪಸ್ ನೋಡಿ ಇಪ್ಪತ್ನಾಲ್ಕು ಗಂಟೆ ಟೈಮಿಂಗ್ಸ್ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಕಾದ ಆತನನ್ನು ಅರೆಸ್ಟ್ ಮಾಡಿದರೆ ಆತನನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳುತ್ತೆ ಈ ಹೆಬಿಯಸ್ ಕಾರ್ಪಸ್ ಹಾಗಾದರೆ ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಯಾವುದು ಎಸ್ ಕಾರ್ಪಸ್ ಐದು ರೆಟ್ಟು ಬರ್ತವೆ ಅದನ್ನು ಸವಿಸ್ತಾರವಾಗಿ ಸ್ವಲ್ಪ ನೋಡಿಕೊಳ್ಳಿ ನೆಕ್ಸ್ಟು ಇಂಡಸ್ ಕಣಿವೆ ನಾಗರಿಕತೆ ಸೇರಿದ್ದು ಯಾವುದಕ್ಕಾಗಿ ಇಂಡಸ್ ಕಣಿವೆ ನಾಗರಿಕತೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಎಸ್ ಇದಕ್ಕೆ ಸರಿಯಾದ ಉತ್ತರ ನಿಯೋಲಿಥಿಕ್ ಯುಗ ನಿಯೋಲಿಥಿಕ್ ಯುಗ ಇಂಡಸ್ ಕಣಿವೆ ಯಾವ ಯುಗಕ್ಕೆ ಸೇರಿದೆ ಅಂದರೆ ನಿಯೋಲಿಥಿಕ್ ಯುಗ ನೋಡಿ ಜಲಿಯನ್ ವಾಲಬಾಗ್ ದುರಂತ ಸಂಭವಿಸಿದ್ದು ಯಾವಾಗ ನೋಡಿ ಜಲಿಯಾನ್ ವಾಲಬಾಗ್ ದುರಂತ ಯಾವುದಕ್ಕೆ ಸಂಭವಿಸಿತ್ತು ಅದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ರೆ ಜನರಲ್ ಡಯರ್ ಇವರು ಇದಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಜನರಲ್ ಆಗಿರ್ತಾನೆ ಹಾಗೂ ಅಂಟರ್ ಆಯೋಗ ಅಂಟರ್ ಆಯೋಗ ಬಂದಿದ್ದ ಕಾರಣಕ್ಕೋಸ್ಕರ ಇವೆಲ್ಲ ನಡೀತಾ ಹೋಗುತ್ತೆ ಅಂಟರಾಯಗವನ್ನು ರಚಿಸ್ತಾರೆ ರೌಲೆಟ್ ಕಾಯ್ದೆ ವಿರುದ್ಧ ಹೋರಾಡ್ತಾರೆ ಇವೆಲ್ಲವೂ ಸಮೇತ ಜಲಿಯನ್ ವಾಲಾಬಾಗ್ಗೆ ಸಂಬಂಧಪಟ್ಟಿತ್ತು ಸವಿಸ್ತಾರವಾಗಿ ಹೇಳಿದ್ದೇನೆ ಇಲ್ಲಿ ಜಸ್ಟ್ ಇಸ್ವಿ ಕೇಳಿದನೆ ಹಾಗೂ ಡೇಟ್ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಸಂಭವಿಸಿದಂತಹ ಒಂದು ಘಟನೆ ರೌಲೆಟ್ ಕಾಯ್ದೆ ವಿರುದ್ಧ ಹೋರಾಡತಕ್ಕಂಥ ಜನಗಳ ವಿರುದ್ಧ ಜನರಲ್ ಡಯಾರ್ ಜಲಿಯನ್ ವಾಲಬಾಗ್ ಎನ್ನುವಂತಹ ಪ್ಲೇಸಿನಲ್ಲಿ ಏನು ಮಾಡ್ತಾನೆ ಅವರ ಮೇಲೆ ಗುಂಡುಗಳ ಸುರಿಮಳೆಯನ್ನು ಸೋರಿಸ್ತಾನೆ ಅಮಾನವೀಯ ಕೃತ್ಯವನ್ನು ಎಸಕ್ತಾನೆ ಸೊ ಅಲ್ಲಿ ಎಷ್ಟೋ ಸಾವಿರ ಜನ ಅಲ್ಲಿ ಸತ್ತು ಹೋಗ್ತಾರೆ ಈ ದುರ್ಘಟನೆ ಸಂಭವಿಸಿದ್ದು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಹತ್ತೊಂಬತ್ತು ನೆಕ್ಸ್ಟು ನೋಡಿ ಎಫ್ ಎ ಓ ಎಫ್ ಎ ಓ ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆಗ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಎಲ್ಲೈತೆ ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ರೋಮ್ ರೋಮ್ನಲ್ಲಿ ನಾವು ಎಫ್ ಎ ಒ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಕೇಂದ್ರ ಕಚೇರಿಯನ್ನು ಕಾಣುತ್ತೇವೆ ರೋಮ್ ನೆಕ್ಸ್ಟ್ ಹೋಗೋಣ ಗೆಳೆಯರೆ ಗ್ರೂಪ್ ಸೆವೆಂಟಿ ಸೆವೆನ್ ಗ್ರೂಪ್ ಸೆವೆಂಟಿ ಸೆವೆನ್ ಈ ಗ್ರೂಪ್ ಸೆವೆಂಟಿ ಸೆವೆನ್ ಯಾವುದಕ್ಕೆ ಸಂಬಂಧಿಸಿದೆ ಗ್ರೂಪ್ ಸೆವೆಂಟಿ ಸೆವೆನ್ನು ಈ ಫೈನಾನ್ಷಿಯಲಿಗೆ ಎಕಾನಮಿಕಲ್ ಗ್ರೂಪ್ ಅಂತ ಕರಿತೀವಿ ನಾವು ಗ್ರೂಪ್ ಸೆವೆಂಟಿ ಸೆವೆನ್ನು ಆರ್ಥಿಕ ಗುಂಪು ಯಾವ ಗುಂಪಪ್ಪ ಸೆವೆಂಟಿ ಸೆವೆನ್ ಅನ್ನೋದು ಅದು ಒಂದು ಆರ್ಥಿಕ ಗುಂಪು ನೆಕ್ಸ್ಟ್ ನೋಡಿ ಅಂತರಿಕ್ಷಕ್ಕೆ ತೆರಳಿದ ಭಾರತೀಯ ಮೊದಲ ಭಾರತೀಯ ಯಾರು ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ರಾಕೇಶ್ ಶರ್ಮಾ ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ ನೆಕ್ಸ್ಟ್ ಹೋಗೋಣ ಹಿಮಾಲಯನ್ ಮೌಂಟನೇರಿಂಗ್ ಇನ್ಸ್ಟಿಟ್ಯೂಟ್ ಹಿಮಾಲಯನ್ ಮೌಂಟನೇರಿಂಗ್ ಇನ್ಸ್ಟಿಟ್ಯೂಟ್ ಇರುವುದು ಎಲ್ಲಿ ನೋಡಿ ಡಾರ್ಜಿಲಿಂಗ್ ಡೆಹ್ರಾಡೂನ್ ಮರ್ಮಾಗೋವಾ ಜೀಸ್ಪುರ್ ಗೆಳೆಯರೆ ಸರಿಯಾದ ಉತ್ತರ ಡಾರ್ಜಿಲಿಂಗ್ ಡಾರ್ಜಿಲಿಂಗ್ನಲ್ಲಿ ನಾವು ಹಿಮಾಲಯನ್ ಮೌಂಟನಿಂಗ್ ಇನ್ಸ್ಟಿಟ್ಯೂಟನ್ನು ಕಾಣಬಹುದು ಹಿಮಾಲಯನ್ ಮೌಂಟನಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಡಾರ್ಜಿಲಿಂಗ್ ನೆಕ್ಸ್ಟ್ ಹೋಗೋಣ ಕೆಳಗಿನ ಯಾವುದು ಮೂಲಭೂತ ಹಕ್ಕಲ್ಲ ಪ್ರಸ್ತುತ ಪ್ರೆಸೆಂಟ್ ಇಷ್ಟಿದವ ಮೂಲಭೂತ ಹಕ್ಕುಗಳು ಆರು ಮೂಲಭೂತ ಹಕ್ಕಿಗಿದಿವೆ ಸಮಾನತೆ ಸ್ವಾತಂತ್ರ್ಯ ಹಕ್ಕು ಶೋಷಣೆ ವಿರುದ್ಧಕ್ಕೂ ಧಾರ್ಮಿಕ ಹಕ್ಕು ಈ ಮುಷ್ಕರ ಹಕ್ಕು ಎನ್ನುವುದು ಇಲ್ಲ ಮುಷ್ಕರ ಹಕ್ಕು ಎನ್ನುವುದು ಮೂಲಭೂತ ಹಕ್ಕಿನಲ್ಲಿ ಇಲ್ಲ ನೆಕ್ಸ್ಟ್ ನೋಡೋಣ ಭಾರತೀಯ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರೇನು ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರೇನೋ ಪಿ ಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೋಗುವ ಸಮೇತ ಕೇಳಿದ್ದೇನೆ ಇದನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ ಆದಪ್ಪ ಅಪ್ಸರೆ ಅಪ್ಸರೇ ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟ್ರ್ ಅಪ್ಸರೆ ಸಾವಿರದ ಎಂಟುನೂರ ಐವತ್ತ್ಮೂರಲ್ಲಿ ಮೊದಲ ಬ ರೈಲ್ವೆ ಸಂಚಾರ ಮಾಡಿದ್ದು ಎಲ್ಲಿಗೆ ಮೊದಲ ರೈಲ್ವೆ ಸಂಚಾರ ಮಾಡಿದ್ದು ಎಲ್ಲಿಗೆ ನೀವು ಎರಡು ಸಾವಿರದ ಹದಿನಾರರ ಕೆ ಎಸ್ ಆರ್ ಪಿ ಪಿ ಎಸ್ ಐ ನೀವು ಓಪನ್ ಮಾಡಿರಿ ಇದೇ ಪ್ರಶ್ನೆ ಕೇಳಿದ್ದಾನೆ ಸೊ ಮುಂದೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅವು ಬರ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಹದಿನೆಂಟುನೂರ ಐವತ್ತ್ಮೂರಲ್ಲಿ ಮೊದಲ ರೈಲ್ವೆ ಸಂಚಾರ ಮುಂಬೈ ಟು ಅಥವಾ ಬಾಂಬೆ ಟು ಥಾಣಾ ಬಾಂಬೆ ಟು ಥಾಣಾ ನಡುವೆ ಸಾವಿರದ ಎಂಟುನೂರ ಐವತ್ಮೂರಲ್ಲಿ ಮೊದಲ ರೈಲ್ವೆ ಸಂಚಾರ ಆಗುತ್ತಿಲ್ಲೆ ಬಾಂಬೆ ಟು ತಾಣೆ ನೆಕ್ಸ್ಟ್ ಹೋಗೋಣ ನಮ್ಮ ಭಾರತೀಯ ರೈಲ್ವೆಯಲ್ಲಿ ಎಷ್ಟು ವಲಯಗಳಿವೆ ನಾಲ್ಕು ಹತ್ತೊಂಬತ್ತು ಆರು ಹತ್ತು ಅಂತ ಕೊಟ್ಟಿದ್ದೇನೆ ಗೆಳೆಯರೆ ಸರಿಯಾದ ಉತ್ತರ ಹತ್ತೊಂಬತ್ತು ನಮ್ಮ ಭಾರತೀಯ ರೈಲ್ವೆಯಲ್ಲಿ ನೈನ್ಟೀನ್ ರೇಂಜಸ್ಗಳನ್ನು ಕಾಣ್ತವೆ ನೈನ್ಟೀನ್ ರೇಂಜಸ್ ಹತ್ತೊಂಬತ್ತು ವಲಯಗಳು ನೈನ್ಟೀನ್ ರೇಂಜಸ್ ನೆಕ್ಸ್ಟ್ ಹೋಗೋಣ ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟು ಪಿನ್ಕೋಡ್ ಪ್ರದೇಶಗಳಿವೆ ಪಿನ್ಕೋಡ್ ಪ್ರದೇಶಗಳು ಎಷ್ಟಿವೆ ಸರಿಯಾದ ಉತ್ತರ ಒಂಬತ್ತು ಪಿನ್ ಕೋಡ್ ಪ್ರದೇಶಗಳಿವೆ ನಮ್ಮ ಭಾರತದಲ್ಲಿ ಒಂಬತ್ತು ಪಿನ್ಕೋಡ್ ಪ್ರದೇಶಗಳನ್ನು ನಾವು ಕಾಣ್ಬೋದು ಸೂರ್ಯನ ಸುತ್ತ ಸುತ್ತುತ್ತಿರುವ ಅತಿ ದೊಡ್ಡ ಗ್ರಹ ಯಾವುದೋ ಆಲ್ರೆಡಿ ನಮಗೆ ಎಲ್ಲ ಗೊತ್ತಿದೆ ಸರಿಯಾದ ಉತ್ತರ ಗುರುಗ್ರಹ ಗುರುಗ್ರಹ ಜ್ಯೂಪಿಟರ್ ಅಂತ ಕರಿತೇವೆ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ ಬುಧ ಗ್ರಹ ದೊಡ್ಡದು ಯಾವುದು ಜುಪಿಟರ್ ನೆಕ್ಸ್ಟು ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಭೂಮಿಗೆ ಇರತಕ್ಕಂಥ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದಪ್ಪ ಅದು ಚಂದ್ರ ಚಂದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ನೆಕ್ಸ್ಟ್ ರುಡೇಶಿಯಾ ರುಡೇಶ್ಯಾದ ನೂತನ ಹೆಸರೇನೋ ರುಡೇಶ್ಯಾದ ನೂತನ ಹೆಸರೇನೋ ಸರಿಯಾದ ಉತ್ತರ ಜಿಂಬಾಂಬೆ ರುಡೇಶಿಯಾದ ನೂತನ ಹೆಸರು ಜಿಂಬಾಂಬೆ ರುಡೇಶಿಯಾದ್ರ ಹಳೆ ಹೆಸರು ಈಗ ಅದನ್ನು ಜಿಂಬಾಂಬೆ ಅಂತ ಕರೀತವೆ ಘಾನ ಘಾನ ಎನ್ನುವಂತಹ ಪಕ್ಷಿಧಾಮ ಇರುವುದು ಎಲ್ಲಿ ಘಾನ ಪಕ್ಷಿಧಾಮ ಇರುವುದು ಎಲ್ಲಿ ಸರಿಯಾದ ಉತ್ತರ ರಾಜಸ್ಥಾನ್ ರಾಜಸ್ಥಾನದಲ್ಲಿ ನಾವು ಈ ಘಾನ ಪಕ್ಷಿಧಾಮವನ್ನು ಕಾಣ್ಬೋದು ಬರ್ಲ್ಡ್ ಸ್ಯಾಂಚುರಿ ನೆಕ್ಸ್ಟು ನೋಡಿ ಮೋಸ್ಟ್ ಇಂಪಾರ್ಟೆಂಟು ಸ್ವಲ್ಪ ಕ್ಲೀನಾಗಿ ತಿಳ್ಕೊಳ್ಳಿ ನೋಡಿ ಜಂಟಿ ಪಾರ್ಲಿಮೆಂಟ್ ಅಧಿವೇಶನ ನಡೆಯುತ್ತೆ ಆ ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸಾಗಬೇಕು ಅಂದರೆ ಬಿಲ್ ಪಾಸಾಗಬೇಕು ಅಂದರೆ ನಿರ್ಣಾಯಕ ಮತ ಚಲಾಯಿಸುವವರು ಯಾರೋ ನಿರ್ಣಾಯಕ ಮತ ಚಲಾಯಿಸುವವರು ಯಾರೋ ನೋಡಿ ಪ್ರಧಾನಮಂತ್ರಿ ಲೋಕಸಭಾ ಸದಸ್ಯರು ಡೆಪ್ಯುಟಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ರಾಜ್ಯಸಭಾ ಅಧ್ಯಕ್ಷರು ಕೆಳಗಡೆ ಸರಿಯಾದ ಉತ್ತರ ಲೋಕಸಭಾ ಸಭಾಧ್ಯಕ್ಷರು ಸ್ಪೀಕರ್ ಇರ್ತಾರಲ್ವ ಸ್ಪೀಕರ್ ಈ ಸ್ಪೀಕರೇ ನಿರ್ಣಾಯಕ ಮತವನ್ನು ಚಲಾಯಿಸುವರು ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸಾಗಬೇಕು ಅಂದರೆ ಈ ಲೋಕಸಭಾ ಸಭಾಧ್ಯಕ್ಷರು ನಿರ್ಣಾಯಕ ಮತವನ್ನು ಚಲಾಯಿಸಬೇಕು ನೆಕ್ಸ್ಟು ಸಂವಿಧಾನದ ಆರ್ಟಿಕಲ್ ಸೆವೆಂಟೀನ್ ಎಷ್ಟು ಸಲ ಬಂತಪ್ಪ ಇದು ಆರ್ಟಿಕಲ್ ಸೆವೆಂಟೀನು ಅಸ್ಪೃಶ್ಯ ನಿವಾರಣೆ ಅಸ್ಪೃಶ್ಯ ನಿವಾರಣೆ ನೆಕ್ಸ್ಟು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ರಾಷ್ಟ್ರೀಯ ಪ್ರಾಣಿ ದಿ ಬೆಂಗಾಲಿ ಟೈಗರ್ ರಾಯಲ್ ಬೆಂಗಲ್ ಟೈಗರ್ ನೆಕ್ಸ್ಟು ಸಂವಿಧಾನದ ಕೇಂದ್ರ ನಿರ್ವಹಣಾಧಿಕಾರ ನಾವು ಈ ಹಿಂದೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಟಡಿ ಮಾಡ್ತಾ ಹೋದಾಗ ಏನು ಬಂದಪ್ಪ ರಾಜ್ಯ ನಿರ್ವಹಣಾಧಿಕಾರ ಬಂದಿತ್ತು ರಾಜ್ಯ ನಿರ್ವಹಣಾಧಿಕಾರ ರಾಜ್ಯ ನಿರ್ವಹಣಾಧಿಕಾರ ರಾಜ್ಯಪಾಲರು ಕೇಂದ್ರ ನಿರ್ವಹಣಾಧಿಕಾರ ರಾಷ್ಟ್ರಪತಿಗಳು ಯಾರು ರಾಷ್ಟ್ರಪತಿಗಳು ನೆಕ್ಸ್ಟ್ ನೋಡಲಿ ಈ ಬ್ಯಾಕ್ರೈಟಿಸ್ ಎನ್ನುವಂತಹ ಕಾಯಿಲೆ ಯಾವ ಭಾಗಕ್ಕೆ ಅಟ್ಯಾಕ್ ಮಾಡುತ್ತೆ ಬ್ಯಾಂಕ್ರೈಟಿಸ್ ನಮ್ಮದು ಉಸಿರಾಟ ಆದ ಒಂದು ಪ್ರಾಂತ್ಯ ಇರುತ್ತಲ್ಲ ಈ ಉಸಿರಾಟದ ಭಾಗಕ್ಕೆ ಈ ಬ್ಯಾಂಕ್ರೈಟಿಸ್ ಎನ್ನುವಂತಹ ಕಾಯಿಲೆ ಅಟ್ಯಾಕ್ ಆಗುತ್ತೆ ಉಸಿರಾಟದ ಪ್ರಾಂತ್ಯ ನೆಕ್ಸ್ಟ್ ನಾವು ಸಿಟಿ ಸ್ಕ್ಯಾನಿಂಗ್ ಅಂತ ಮಾಡಿಸ್ತೀವಿ ನೀವು ನೋಡಿರ್ಬೋದು ಈ ಸಿಟಿ ಸ್ಕ್ಯಾನಿಂಗಲ್ಲಿ ಬಳಸುವಂತಹ ರೇಸ್ಗಳು ಯಾವುವು ಅಲ್ಟ್ರಾಸೌಂಡ್ ರೇಸನೋ ಗಾಮಾ ರೇಸು ಎಕ್ಸ್ರೇ ರೇಸು ಆಲ್ಫಿ ರೇಸು ಅಂತ ಕೇಳಿದ್ರೆ ರೇ ಎಕ್ಸ್ರೇ ಎಕ್ಸ್ರೇ ಕಿರಣಗಳನ್ನು ನಾವು ಬಳಸ್ತೇವೆ ಈ ಸಿಟಿ ಸ್ಕ್ಯಾನಿಂಗಲ್ಲಿ ಬಳಸುವಂತಹ ಕಿರಣಗಳು ಎಕ್ಸ್ ಎಕ್ಸ್ರೇ ಕಿರಣಗಳು ಕೆಳ್ರೆ ನಾವು ಕೆಂಪು ರಕ್ತ ಕಣಗಳ ಬಗ್ಗೆ ಸ್ಟಡಿ ಮಾಡಿದ್ವಿ ಪ್ಲೇಟ್ಲೆಟ್ಗಳ ಬಗ್ಗೆ ಹೇಳ್ತಾ ಹೋಗಿದ್ವಿ ಅಲ್ಲಿ ಇಲ್ಲಿ ಬಿಳಿ ರಕ್ತ ಕಣಗಳ ಬಗ್ಗೆ ನಾನು ಇಂದಿನ ಕ್ವಶನ್ ಪೇಪರ್ನ ಹೇಳಿದೆ ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಯಾವ ಮನುಷ್ಯನಲ್ಲಿ ಹೆಚ್ಚಾಗಿರುತ್ತೋ ಆತ ರೋಗಗಳ ವಿರುದ್ಧ ರೋಗಗಳಿಂದ ಹೋರಾಡುವಂತಹ ಶಕ್ತಿ ಆತನಲ್ಲಿರುತ್ತೆ ಸರಿಯಾದ ಉತ್ತರ ಸೋಂಕಿನ ವಿರುದ್ಧ ಹೋರಾಡುವುದು ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯನೇ ಸೋಂಕಿನ ವಿರುದ್ಧ ಹೋರಾಡುವುದು ನೆಕ್ಸ್ಟು ನೋಡಿ ಟಿಬಿಯಾ ಎನ್ನುವಂಥ ಒಂದು ಮೂಳೆ ಇದೆ ಆ ಮೂಳೆ ನಮ್ಮ ದೇಹದ ಯಾವ ಭಾಗದಲ್ಲಿ ಕಾಣುತ್ತೆ ಟಿಬಿಯಾ ಎಳೆರೆ ಇದಕ್ಕೆ ಸರಿಯಾದ ಉತ್ತರ ನಮ್ಮ ಕಾಲಿನಲ್ಲಿ ಕಾಲಿನಲ್ಲಿ ಈ ಟಿಬಿಯಾ ಮೂಳೆಯನ್ನು ಕಾಣಬಹುದು ಯಾವುದು ಟಿಬಿಯಾ ನೆಕ್ಸ್ಟ್ ಇನ್ನೊಂದು ನೋಡಿ ಯುರೋಪಿನ ಆಟದ ಮೈದಾನ ಇರುವುದು ಎಲ್ಲಿ ಯುರೋಪಿನ ಆಟದ ಮೈದಾನ ಇರುವುದು ಎಲ್ಲಿ ಹೇಳಿ ಸರಿಯಾದ ಉತ್ತರ ಸ್ವಿಝರ್ಲ್ಯಾಂಡ್ ಯುರೋಪಿನ ಆಟದ ಮೈದಾನ ಇರುವುದು ಸ್ವಿಟ್ಜರ್ಲ್ಯಾಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಲೈವ್ ಡಿವೈನ್ ಈ ಲೈವ್ ಡಿವೈನ್ ಎನ್ನುವಂತಹ ಪುಸ್ತಕದ ಕರ್ತರು ಯಾರು ನೆಹರು ಅರವಿಂದ ಘೋಷು ಜಾರ್ಜ್ ಫರ್ನಾಡ್ಶಾ ರೂಡ್ ಯಾರ್ ಕ್ಲಿಪಿಂಗ್ ಅಂತ ಇದೆ ಕಿಂಪ್ಲಿಂಗ್ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ